ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಪ್ರತಿಭಾ. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ಹಲಸಿನ ಬೀಜದಿಂದ ಒಂದು ಪಾಯಸವನ್ನ ತಯಾರಿಸಬೇಕು ಅನ್ಕೊಂಡಿದ್ದೀನಿ. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಶುರು ಮಾಡೋಣ. ಹಲಸಿನ ಬೀಜದ ಪಾಯಸ ಮಾಡೋದಕ್ಕೆ ಒಂದು ಬೌಲ್ ಆಗುವಷ್ಟು ನೆನೆಸಿದ ಹೆಸರುಕಾಳನ್ನು ತಗೋಬೇಕು. ಒಂದು ಬೌಲ್ ಆಗುವಷ್ಟು ಸಿಪ್ಪೆ ಸೊಲ್ದಿರೋ ಹಲಸಿನ ಬೀಜನೂ ಕೂಡ ತಗೋಬೇಕು. ಮೊದಲು ಕುಟಾಣಿಯೆಲ್ಲ ಹಾಕ್ಕೊಂಡು ಆ ಮೇಲಿನ ಸಿಪ್ಪೆನ ಬಿಡಿಸ್ಕೋಬೇಕು. ಆ ಸಿಪ್ಪೆ ಬಿಡಿಸೋದೇ ಇಂಪಾರ್ಟೆಂಟು. ಕುಟಾಣಿಯಲ್ಲಿ ಹಾಕ್ಕೊಂಡು ಕಲ್ಲಿಂದ ಕುಟ್ಟಿದಾಗ ಮೇಲಿನ ಸಿಪ್ಪೆ ಬಿಡತ್ತೆ, ಆಗ ಈಸಿ ಆಗತ್ತೆ. ಹಲಸಿನ ಹಣ್ಣು ದೂರದಿಂದಾನೇ ತನ್ನ ಒಂದು ಪರಿಮಳದಿಂದ ತನ್ನತ್ತ ಸೆಳೆಯುತ್ತೆ. ಅದು ತಿನ್ನಬೇಕು ತಿನ್ನಬೇಕು ಅನಿಸೋ ಥರ ಮಾಡುತ್ತೆ. ಅದ್ರ ಪರಿಮಳನೇ ಅಷ್ಟು ಚೆನ್ನಾಗಿರುತ್ತೆ. ಬೀಜನ ನಾವು ಎಷ್ಟೋ ಸಲ ಬೀಸಾಡಿ ಬಿಡ್ತೀವಿ. ಬೀಜದಿಂದ ಕೂಡ ತುಂಬಾ ಉಪಯೋಗ ಇದೆ. ಈ ರೀತಿ ಮೇಲಿನ ಸಿಪ್ಪೆನ ಬಿಡಿಸ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಳ್ಬೇಕು. ಮೇಲಿನ ಸಿಪ್ಪೆ ಬಿಡಿಸ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ಇದು ಸಿಪ್ಪೆ ಇದ್ದರೆ ಅದು ಗಂಟ್ಲಿಗೆಲ್ಲ ಸಿಕ್ಕಾಕ್ಕೊಳ್ಳುತ್ತೆ. ಈ ರೀತಿಯಾಗಿ ಸಿಪ್ಪೆ ಬಿಡಿಸ್ಕೊಂಡ್ರೆ ಈಸಿ ಆಗುತ್ತೆ. ಸಿಪ್ಪೆ ಸೊಲ್ದಿಟ್ಕೊಂಡಿರೋ ಹಲಸಿನ ಬೀಜ ಹಾಗೂ ಹೆಸರುಕಾಳನ್ನು ಈಗ ಕುಕ್ಕರಿಗೆ ಹಾಕ್ಕೊಂಡು ನಾನು ಬೇಯಿಸ್ಕೋತೀನಿ. ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಒಂದು 4-5 ಸೀಟಿ ಹೊಡೆಸ್ಬೇಕು. ಹೆಸರುಕಾಳಲ್ಲಿ ಕೂಡ ಐರನ್ ಇದೆ, ಫೈಬರ್ ಇದೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಹಲಸಿನ ಬೀಜದಲ್ಲಿ ಎ ವಿಟಮಿನ್ ಇರೋದ್ರಿಂದ ಇರುಳುಗಣ್ಣನ್ನು ತಪ್ಪಿಸತ್ತೆ ಹಾಗೂ ಕೂದಲಿನ ಆರೋಗ್ಯಕ್ಕೆ ಕೂಡ ಹಲಸಿನ ಬೀಜ ತುಂಬ ಒಳ್ಳೆಯದಂತೆ. ಬೆಂದಿದೆ, ಈಗ ಬೆಂದಿರೋ ಬೇಳೆನ ಒಂದು ಪಾತ್ರಕ್ಕೆ ನಾನು ಹಾಕೋತೀನಿ. ಯಾವುದೇ ಆಹಾರದ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡ್ರೆ ಅದು ಹಾಳಾಗೋದನ್ನು ತಪ್ಪಿಸ್ಬೋದು. ಹಲಸಿನ ಬೀಜ ಹಾಗೂ ಹೆಸರುಕಾಳು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒನ್ಸ್ ಔಟ್ ಆಗುವಷ್ಟು ಬೆಲ್ಲನ ನಾನು ಹಾಕ್ಕೊಳ್ತೀನಿ. ಬೆಲ್ಲ ಕೂಡ ಸಕ್ಕರೆಗಿಂತ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಮಲೆನಾಡು ಬೆಲ್ಲ. ನೀವು ಬೇಕಾದರೆ ಪೆಂಟೆ ಬೆಲ್ಲನೋ ಪುಡಿ ಬೆಲ್ಲನೋ ಹಾಕ್ಕೊಳ್ಬೋದು. ನಿಮಗೆ ಯಾವ ಬೆಲ್ಲ ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಳ್ಳಿ. ಬೆಲ್ಲ ಹಾಗೂ ಬೇಳೆನ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು. ಇದು ಒಂದು 5 ನಿಮಿಷ ಕುದಿಬೇಕು. ಇದು ಕುದಿದ ಮೇಲೆ ದಪ್ಪ ಆಗತ್ತೆ. ಇದಕ್ಕೆ ಒಂದು ಬೌಲ್ ಆಗುವಷ್ಟು, ಈಗ ಬೇಳೆನ ತಗೊಂಡಿರೋ ಬೌಲಲ್ಲೇ ಒಂದು ಬೌಲ್ ಆಗುವಷ್ಟು ಹಾಲನ್ನು ಹಾಕಬೇಕು. ಹಾಲನ್ನು ಹಾಕಿ ಮತ್ತೊಂದು 2-3 ನಿಮಿಷ ಕುದಿಸ್ಬೇಕು. ಆವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದು ಸ್ವಲ್ಪ ದಪ್ಪ ಆಗತ್ತೆ. ಆಗ ಪಾಯಸನೂ ಕೂಡ ಚೆನ್ನಾಗಾಗತ್ತೆ. ಒಂದು 4-5 ಏಲಕ್ಕಿನೂ ಕೂಡ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರಬೇಕು. ಆಮೇಲೆ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕಬೇಕು. ಈಗ ಕುದೀತಾ ಇದೆ ಪಾಯಸ. ಒಲೆಯನ್ನು ಆಫ್ ಮಾಡಿ ಏಲಕ್ಕಿ ಪುಡಿಯನ್ನು ಹಾಕಬೇಕು ಹಾಗೂ ಒಂದು 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ ಆಯಿತು. ನೀವು ಕೂಡ ಈ ಪಾಯಸನ ಮನೆಯಲ್ಲಿ ಟ್ರೈ ಮಾಡಿ, ರುಚಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ನನಗೆ ಕಾಮೆಂಟಲ್ಲಿ ಕೂಡ ತಿಳಿಸಿ ಹೇಗಾಗಿತ್ತು ಅಂತ. ಹಲಸಿನ ಬೀಜದ ಪಾಯಸ ಹೇಗ್ ಮಾಡೋದು ಅಂತ ನೋಡಿದ್ರಲ್ಲ, ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಕೊಡಿ ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋಕೆ ಒಂದು ಉತ್ತೇಜನ ಸಿಕ್ಕದಾಗ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಧನ್ಯವಾದಗಳು.